ಕೇಂದ್ರದ ಆದೇಶ ಹಿಂದೂಗಳಿಗೆ ಸಂದ ಜಯ ಕೇಂದ್ರ ಸರ್ಕಾರಕ್ಕೆ ಅನಂತ ಅಭಿನಂದನೆಗಳು ಕೇವಲ 5 ವರ್ಷವಲ್ಲ ಶಾಶ್ವತವಾಗಿ ಬ್ಯಾನ್ ಮಾಡಿ ಹಿಂದೂ ಜನಜಾಗೃತಿ ಸಮಿತಿ ರಾಜ್ಯ ವಕ್ತಾರರು ಮಾತನಾಡಿದ್ದಾರೆ ಟಿಎಫ್ಐ ಬ್ಯಾನ್ ಕುರಿತು ಅವರ ಪ್ರತಿಕ್ರಿಯೆ ಇದು ಟ್ವಿಟರ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡುತ್ತಾ ಇದ್ದಾರೆ ರಾಜ್ಯ ವಕ್ತಾರ ಮೋಹನ್ ಗೌಡರಿಂದ ಒತ್ತಾಯ ಹಿಂದೂ ಜನಜಾಗೃತಿ ಸಮಿತಿ ವಕ್ತಾರ ಮೋಹನ್ ಗೌಡ ಒತ್ತಾಯಿಸಿದ್ದಾರೆ इवत्तु केंद्र गृह इलाके पॉपुलर फ्रंट आफ् इंडिया सेरी अदर एंटु अंग संस्थे मेले 5 वर्ष कानून बाहिर चटुवटिके अडियल्ली निषेध माडिरुवंतद्दु अत्यंत स्वागतार्ह कळेद अनेक वर्षगळिंद हिंदू जनजागृत समिति सेरी अनेक हिंदू पर संघटनेगळु इंत भयोत्पादक ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ವಿ ನಮ್ಮ ಹೋರಾಟಕ್ಕೆ ಸಿಕ್ಕ ವಿಜಯ ಇದೆ ಇಡೀ ದೇಶದಲ್ಲಿ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಹೇಳುವ ಹಿಡನ್ ಅಜೆಂಡಾ ಇಟ್ಕೊಂಡು ದೇಶದಲ್ಲಿ ಭಯೋತ್ಪಾದನೆ ತರಬೇತಿ ಕೇಂದ್ರಗಳನ್ನು ನಡೆಸುವಂತದ್ದು ನೂರಾರು ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವಿದೇಶದಿಂದ ಪಡೆದು ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ ಮಾಡುವಂತದ್ದು ದಂಗೆ ಮಾಡುವಂತದ್ದು ಈ ರೀತಿ ದೇಶದಲ್ಲಿ ಕಾನೂನು ಬಾಹಿರ ಭಯೋತ್ಪಾದನಾ ಚಟುವಟಿಕೆಗಳನ್ನು ಮಾಡುವಂತ ಇಂತ ಸಂಘಟನೆಗಳನ್ನು ನಿಷೇಧ ಮಾಡಿರುವಂತದ್ದು ಇವತ್ತು ದೇಶದ ಸುರಕ್ಷತೆ ದೇಶದ ಸಾರ್ವಭೌಮತೆಯ ರಕ್ಷಣೆ ಅದೇ ರೀತಿಯಲ್ಲಿ ನಮ್ಮ ದೇಶದ ಕಾನೂನು ಸುವ್ಯವಸ್ಥೆಯನ್ನು ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಅತ್ಯಂತ ಮಹತ್ವದಿದೆ ಈ ದೇಶದ ಸಂವಿಧಾನದ ಮೇಲೆ ಯಾವುದೇ ನಂಬಿಕೆ ಇಲ್ಲದಂತ ಇಂತ ಭಯೋತ್ಪಾದಕ ಇಸ್ಲಾಮಿಕ್ ಭಯೋತ್ಪಾದನಾ ಸಂಘಟನೆಗಳನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ನಿಷೇಧ ಮಾಡಬೇಕು ಅದರ ಜೊತೆಗೆ ಅವರ ಟ್ವಿಟರ್ ಅಕೌಂಟ್ಗಳು ಇವತ್ತಿಗೂ ಅದು ಚಾಲ್ತಿಯಲ್ಲಿದೆ ಆ ಟ್ವಿಟರ್ ಅಕೌಂಟ್ಗಳನ್ನು ಬ್ಯಾನ್ ಮಾಡಬೇಕು ಇದರಿಂದ ಅವರು ಹೇಟ್ ಸ್ಪೀಚ್ ಮಾಡುವಂತದ್ದು ಮುಸ್ಲಿಂ ಸಮುದಾಯವನ್ನ ರಡಿಕಲೈಸ್ ಮಾಡುವಂತದ್ದು ನಿಲ್ಲಿಸಲಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ